ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಮಾವಿನಕಾಯಿದಿಂದ ಚಿತ್ರಾನ್ನ ಮಾಡತ್ತೀನಿ. ಚಿತ್ರಾನ್ನ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಎರಡು ದೊಡ್ಡ ಈರುಳ್ಳಿ ಹೆಂಚ್ಕೊಂದಿನಿ, ಒಂದು ಸ್ವಲ್ಪ ದಪ್ಪ ಹೆಂಚ್ಕೊಂದಿನಿ ಈರುಳ್ಳಿ, ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ಎರಡು ಭಾಗ ಮಾಡಿ ಶಿಳ್ಳಿ ಇಟ್ಕೊಂದಿನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇಟ್ಕೊಂದಿನಿ, ಕರ್ಮೇವು ಇಟ್ಕೊಂದಿನಿ. ಇಲ್ಲಿ ಕಡ್ಲಿಬ್ಯಾಳಿ ಒಂದು ಸ್ವಲ್ಪ, ಅಂದ್ರೆ ಟೇಬಲ್ ಸ್ಪೂನ್ಲಿ ಒಂದು ಸ್ಪೂನ್ ಕಡ್ಲಿಬ್ಯಾಳಿ ಇಟ್ಕೊಂದಿನಿ, 1 ಟೇಬಲ್ ಸ್ಪೂನ್ ಉದ್ದಿನ ಬ್ಯಾಳಿ ಇಟ್ಕೊಂದಿನಿ. ಇದು ಮಾವಿನಕಾಯಿ ಹಾಂ ಒಂದು ಇಟ್ಕೊಂದಿನಿ, ಅದನ್ನು ಹೆರಚಿ ತೋರಿಸ್ತೀನಿ ನಿಮಗೆ. ಇದು ಸಾಸ್ಮಿ, ಜೀರಿಗೆ, ಅರಿಶಿನ ಪುಡಿ, ಹಿಂಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಬೇಕು, ಮತ್ತು ಇವು ಶೇಂಗಾ, ಹಸಿ ಶೇಂಗಾ. ಮಾಡುವ ವಿಧಾನ ಹೇಳ್ತೀನಿ ನೋಡಿ. ಇಲ್ಲೇ ಕರು ಬಳಗ್ಯಾಗ 2 ಚಮಚೆ ಎಣ್ಣೆ ಹಾಕೊಂದೇನಿ, ಅಡಿಗೆ ಚಮಚೆಲೆ. ಫಸ್ಟ್ ಇವನು ಹಸಿ ಶೇಂಗಾಕಾಳು ಹಾಕ್ತೀನಿ, ಸ್ವಲ್ಪ ಹುರ್ಕೋಬೇಕವು. ಜೀರಿಗೆ ಹಾಕತ್ತೀನಿ 1/2 ಸ್ಪೂನ್, ಸಾಸಿವೆ 1/2 ಸ್ಪೂನ್ ಹಾಕತ್ತೀನಿ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಹಾಕತ್ತೀನಿ. ಈಗ ಸ್ವಲ್ಪ ಬಿಸಿಲು ಸೀಸನ್ ಐತ್ಲ, ಹುಳಿ ಮಾವಿನಕಾಯಿ ಬರ್ತಾವ, ಮಾವಿನಕಾಯಿ ಚಿತ್ರಾನ್ನ ಮಾಡಿ ಊಟ ಮಾಡಿದ್ರೆ ಊಟ ಜಾಸ್ತಿ ಹೋಗ್ತೈತಿ. ಒಂದು ಸ್ವಲ್ಪ ಸ್ವಲ್ಪ ಹುರಿಲಿ, ಕೆಂಪಗಾಗಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಕರಿಮೆವನ್ನು ಸ್ವಲ್ಪ ಹಾಕತ್ತೀನಿ. ಈರುಳ್ಳಿ ಹಾಕ್ತೀನಿ, ನನಗೊಂದು ಸ್ವಲ್ಪ ಯಾರು ಸಬ್ಸ್ಕ್ರೈಬರ್ ಮಾಡವಲ್ರಿ, ಸಬ್ಸ್ಕ್ರೈಬರ್ ಮಾಡಿ ಹಾಂ ಸಪೋರ್ಟ್ ಮಾಡಿ, ಮತ್ತು ವಿಡಿಯೋ ಚಲೋ ಆಗತ್ತಿದ್ದಿಲ್ಲ ಅಂದ್ರೂ ಅದನ್ನು ನನಗೆ ಕಮೆಂಟ್ನಾಗ ಹೇಳಿ. ನೀವು ಹೆಂಗೆ ಹೇಳ್ತಾರೆ ಹೆಂಗೆ ಮಾಡಿ ತೋರಿಸ್ತೀನಿ ನಿಮಗೆ. ನನಗೊಂದು 1,000 ಸಬ್ಸ್ಕ್ರೈಬರ್ ಮಾಡಬೇಕನ್ನೋದು ಭಾಳ ಐತಿ. ಸಾಕು, ಸಕ್ಕರೆ ಹಾಕತ್ತೀನಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಕೈಲೇನ ಹಾಕ್ತೀನಿ ನಾವು, ಸ್ವಲ್ಪ ಅನ್ನಕ್ಕೆ ಉಪ್ಪು ಹಾಕಿರ್ತಾನಲ್ಲ ಅದಕ್ಕೆ ನೋಡಿ ಹಾಕತ್ತೀನಿ, ಮತ್ತು ಸ್ವಲ್ಪ ಹಿಂಗೆ ಹಾಕ್ತೀನಿ. ಅರಿಶಿನ ಪುಡಿ 1/2 ಸ್ಪೂನ್ ಹಾಕತ್ತೀನಿ, ಕೊತ್ತಂಬರಿ ಸ್ವಲ್ಪ, ಕೊತ್ತಂಬರಿನೂ ಜಾಸ್ತಿ ಹಾಕ್ತೀನಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಹುರಿ ಬೇಕಿದು, ಹುರಿ ಮತ್ತು ಮಾವಿನಕಾಯಿ ಒಂದು ಸ್ವಲ್ಪ ಹೆರಿಚಿ ತೋರಿಸ್ತೀನಿ ನಿಮಗೆ ನೋಡಿ. ಮಾವಿನಕಾಯಿ ಇದರಲ್ಲೇ ಹೆರ್ತಾತೀನಿ ಹಿಂಗೆ. ನೋಡಿ ಹಿಂಗಾಗೈತಿ, ಇನ್ನೊಂದು ಸ್ವಲ್ಪ ಹೆರಿಸ್ತೀನಿ ನೋಡಿ. ಒಗ್ಗರಣೆ ಎಷ್ಟು ಗ್ರೀನ್ ಗ್ರೀನ್ ಆಗೈತಿ. ಮತ್ತು ಈಗ ಇದಕ್ಕೆ ಮಾವಿನಕಾಯಿ ಏನು ಹೆಚ್ಚೇನಲ್ಲ ಅದನ್ನು ಹಾಕ್ತೀನಿ, ಸ್ವಲ್ಪ ಹುರಿಬೇಕದು. ಸ್ವಲ್ಪ ಹುರಿಲಿ, ಒಂದು ಸ್ವಲ್ಪ ಹುರಿದ ಮೇಲೆ ಅನ್ನ ಕಲಸೋದು ತೋರಿಸ್ತೇನೆ ನೋಡಿ. ಒಂದು ಗ್ಲಾಸದ ಅನ್ನ ಮಾಡ್ಕೊಂದೇನಿ ನಾನು, ಮತ್ತು ಒಂದು ಸ್ವಲ್ಪ ಒಗ್ಗರಣೆ ಜಾಸ್ತಿ ಆಗೈತೆ ಏನೋ ಅನ್ಸತತ್ತಿ ನೋಡೋಣ, ಬೇಕಂದ್ರೆ ಹಾಕ್ತೀನಿ ಇಲ್ಲಂದ್ರೆ ಇಲ್ಲ. ಮತ್ತು ಮ್ಯಾಲೆ ಒಗ್ಗರಣೆ ಹಾಕೋಕೆ ಬರ್ತತಿ, ಇದು ಅನ್ನ ಹಾಕಿ ಕಲಿಸ್ತೀನಿ ಅದಕ್ಕೆ.
ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯ್ತು. ಮತ್ತು ಅದು ಅದ್ರಾಗ ಬುಟ್ಟ್ಯಾಗ ಕಲ್ಸಕ್ಕೆ ಸರಿ ಆಗಲಿಲ್ಲ ನನಗೆ. ಅದಕ್ಕೆ ಇದು ಸಣ್ಣ ಪರಾತ್ ಐತಿ ನನ್ನ ಮನ್ಯಾಗ, ಅದಕ್ಕೆ ಸಣ್ಣ ಪರಾತ್ನ್ಯಾಗ ಹಾಕಿ ಕಲ್ಸೇನಿ. ಎಷ್ಟು ಮಸ್ತ್ ಆಗೈತಿ, ಗ್ರೀನ್ ಗ್ರೀನ್ ಆಗೈತಿ ನೋಡಿ. ಮತ್ತು ಒಗ್ಗರಣೆನು ಅದು ಕರೆಕ್ಟ್ ಆಯ್ತು, ಒಂದು ಸ್ವಲ್ಪ ಒಗ್ಗರಣೆ ಉಳಿದೈತಿ, ಅದನ್ನು ತೆಗೆದಿಟ್ಟೇನಿ, ಯಾವಾಗ ಬೇಕಾಕತಿ ಮತ್ತು ಕಲ್ಸ್ಕೊಕ್ ಬರ್ತೈತಿ ಅಂತೇಳಿ. ಮತ್ತು ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಹೊಸದಾಗಿ ಯಾರು ನೋಡ್ತಾರೆ ಆ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.